ವರುಣಾದಿಂದ ವಿಜಯೇಂದ್ರ ಸ್ಪರ್ಧೆಯ ಸುಳಿವನ್ನ ಕೊಟ್ರ ಸಿಎಂ ಬೊಮ್ಮಾಯಿ ಅವರು. ಚಿಕ್ಕಬಳ್ಳಾಪುರದ ಘಾಟಿಯಲ್ಲಿ ಸಿಎಂ ಬೊಮ್ಮಾಯಿ ಅವರು ಇದೇ ವಿಚಾರಕ್ಕೆ ಮಾತನಾಡಿದ್ದಾರೆ. ವರುಣಾದಲ್ಲಿ ಸಿದ್ದರಾಮಯ್ಯ ಅವರಿಗೆ ಪ್ರಬಲ ಪೈಪೋಟಿಯನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ. ವರುಣಾದಿಂದ ವಿಜಯೇಂದ್ರ ಸ್ಪರ್ಧಿಸಬೇಕೆಂಬ ಬೇಡಿಕೆ ಇದೆ, ಆ ವಿಚಾರ ಚರ್ಚೆ ಆಗ್ತಾ ಇದೆ. ಅಂತಿಮವಾಗಿ ಬಿಎಸ್ವೈ ಸಂಸದೀಯ ಮಂಡಳಿ ತೀರ್ಮಾನವನ್ನು ಮಾಡುತ್ತೆ ಅಂಥೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಖಂಡಿತವಾಗಿಯೂ ನಾವು ಪ್ರಬಲವಾದಂಥ ಪೈಪೋಟಿಯನ್ನು ಕೊಡ್ತೀವಿ. ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರು ಹೇಳಿದಂಗೆ ಅಲ್ಲಿ ಪ್ರಬಲ ಫೈಟನ್ನು ಕೊಡ್ತೀವಿ ಮತ್ತು ಅವರ ಅನಿಸಿಕೆಯಂತೆ ವಿಜೇಂದ್ರ ಅವರು ನಿಲ್ಲಬೇಕನ್ನುವಂಥದ್ದು ಅಲ್ಲಿಯ ಜನರ ಬೇಡಿಕೆ ಆಗಿದ್ದರೆ ಅಂತಿಮ ತೀರ್ಮಾನ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮತ್ತು ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನವನ್ನು ಮಾಡ್ತೇವೆ. ಈ ಆ ಕ್ಷೇತ್ರದ ಬಗ್ಗೆ ಯಡಿಯೂರಪ್ಪನವರು ಎಲ್ಲ ಸಮೀಕ್ಷೆ ಮಾಡಿ ಪಾರ್ಲಿಮೆಂಟ್ ಬೋರ್ಡ್ನಲ್ಲಿ ಅವರೇ ಸದಸ್ಯರಿದ್ದಾರೆ, ಅಲ್ಲೇ ಪಾರ್ಲಿಮೆಂಟ್ ಬೋರ್ಡಲ್ಲಿ ಅಂತಿಮ ತೀರ್ಮಾನ ತಗೋತೇವೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದುಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುದುಕೃಷ್ಣ, ಮುಖ್ಯಮಂತ್ರಿಗಳ ಮಾತುಗಳನ್ನ ಗಮನಿಸ್ತಾ ಇದ್ರೆ ಬಹುತೇಕ ವಿಜಯೇಂದ್ರ ಅವರು ಫಿಕ್ಸ್ ಅಂತ ಕಾಣಿಸುತ್ತೆ ವರುಣಾಗೆ. ಖಂಡಿತ ಪ್ರೇಮ್, ಏನಂತಂದ್ರೆ ಶತಾಯ ಗತಾಯ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂತ ಪ್ಲಾನ್ ಗಳನ್ನ ಬಿಜೆಪಿ ಈಗಾಗಲೇ ಮಾಡಿ ಆಗಿದೆ. ಆದ್ರೆ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇರುವಂತದ್ದು. ಈಗಾಗಲೇ ಕೂಡ ಕೋಲಾರದಲ್ಲಿ ಕೂಡ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಅವರನ್ನ ಸೋಲಿಸಬೇಕು ಅನ್ನೋಂತ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಾರಿಕೆ ನಡೆದಿದೆ. ಈಗ ವರುಣಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಈಗ ವರುಣಾದಿಂದ ವಿಜಯೇಂದ್ರ ಅವರ ಸ್ಪರ್ಧೆ ನಿಜಕ್ಕೂ ಕೂಡ ಈಗ ಘೋಷಣೆ ಮಾಡಬೇಕಾಗಿರೋದು ಒಂದೇ ಬಾಕಿ ಇದೆ. ಯಾಕೆಂತಂದ್ರೆ ಈಗ ಅವರ ಮಾತುಗಳಲ್ಲೇ ಅದು ಅರ್ಥ ಆಗ್ತಿದೆ. ಯಾಕಂದ್ರೆ ನಾವು ಪ್ರಬಲ ಅಭ್ಯರ್ಥಿಯನ್ನ ಹಾಕ್ತೀವಿ, ಪ್ರಬಲ ಪೈಪೋಟಿಯನ್ನ ಸಿದ್ದರಾಮಯ್ಯ ಅವರಿಗೆ ಕೊಡ್ತೀವಿ, ಮತ್ತೆ ಅದರಲ್ಲೂ ಕೂಡ ಯಡಿಯೂರಪ್ಪನವರ ಅನಿಸಿಕೆ ಇದೆ. ಅಂದ್ರೆ ವಿಜಯೇಂದ್ರ ಅವರು ಸ್ಪರ್ಧೆ ಮಾಡ್ಬೇಕು ಅನ್ನೋದು ಯಡಿಯೂರಪ್ಪನ ಆಸೆ ಕೂಡ ಇದೆ. ಆ ಮಾತನ್ನ ಕೂಡ ಉಲ್ಲೇಖ ಮಾಡಿರೋದು. ಹಾಗಾಗಿ ಯಡಿಯೂರಪ್ಪನವರೇ ಅಂತಿಮ ತೀರ್ಮಾನವನ್ನ, ಮತ್ತೆ ಸಂಸದೀಯ ಮಂಡಳಿಯ ಸದಸ್ಯರು ಅವರು ಕೂಡ ಆಗಿರೋದ್ರಿಂದ ಅದರ ತೀರ್ಮಾನವನ್ನು ಅಂತಿಮವಾಗಿ ಅವರೇ ಕೈಗೊಳ್ತಾರೆ ಅನ್ನುವಂತ ಮಾತನ್ನ ಸಿಎಂ ಅವರು ಹೇಳಿರುವಂತದ್ದು. ಹಾಗಾಗಿ ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತೆ. ವಿಜಯೇಂದ್ರ ಅವರ ಸ್ಪರ್ಧೆ ಖಂಡಿತ ನೂರಕ್ಕೆ ನೂರು ವರುಣಾ ಕ್ಷೇತ್ರದಿಂದ ಆಗೋದು ಖಂಡಿತ ಅನ್ನೋದು ಸಿಎಂ ಮಾತುಗಳಲ್ಲೇ ಕೇಳಿ ಬರ್ತದೆ. ಅದರಲ್ಲೂ ಕೂಡ ಇವತ್ತು ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಅವರು ಕೂಡ ಇವತ್ತು ವರುಣಾ ಕ್ಷೇತ್ರದಲ್ಲಿ ಪ್ರವಾಸವನ್ನ ಕೈಗೊಂಡಿರೋದು. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ವಿಜಯೇಂದ್ರ ಅವರು ಸ್ಪರ್ಧೆ ಮಾಡೋದು ಸತ್ಯ ಅನ್ನುವಂತ ಮಾತುಗಳು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮುದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.